ಅಂಜೂರ್. ಈ ಹಣ್ಣು ಬಹಳಷ್ಟು ರುಚಿಯಾಗಿರುತ್ತೆ ಸ್ನೇಹಿತರೆ. ಇದ್ರ ಬಗ್ಗೆ ಬಹಳಷ್ಟು ಜನ ಕೇಳೇ ಇರ್ತೀರಿ ಅಲ್ವೇ. ಇದನ್ನ ಹತ್ತಿ ಹಣ್ಣು ಅಂತ ಕೂಡ ಕರಿತೀವಿ. ಚೆನ್ನಾಗಿ ಮಾಗಿದ ಈ ಹಣ್ಣನ್ನ ಒಣಗಿಸಿ ಡ್ರೈ ಫ್ರೂಟ್ಸ್ ರೂಪದಲ್ಲಿ ಸಹ ಇದೀಗ ಮಾರುಕಟ್ಟೆಯಲ್ಲಿ ಲಭ್ಯವಾಗ್ತಾ ಇವೆ. ಇದರಲ್ಲಿ ಅಧಿಕ ಫೈಬರ್ ಅಂಶ ಇರೋದ್ರಿಂದ ಇದನ್ನ ಯಾವಾಗ ತಿಂದ್ರೂ ಕೂಡ ಆರೋಗ್ಯಕ್ಕೆ ಬಹಳ ಉತ್ತಮ. ಆದ್ರೆ ಇದನ್ನ ಊಟಕ್ಕೆ ಮುನ್ನ ತಿಂದ್ರೆ ಸಾಕಷ್ಟು ಲಾಭಗಳಾಗುತ್ತವೆ. ಯಾವೆಲ್ಲ ಲಾಭಗಳು ಇದರಿಂದ ಆಗುತ್ತವೆ ಎನ್ನುವುದನ್ನ ನಾವು ಈ ವಿಡಿಯೋ ಮೂಲಕ ತಿಳಿಯೋಣ. ಹಣ್ಣುಗಳ ವಿನ್ಯಾಸ ಮತ್ತು ರುಚಿಯೇ ವಿಭಿನ್ನ. ಒಣಗಿಸಿದ ಯಾವುದೇ ಹಣ್ಣಾಗ್ಲಿ ಬಾಯಿಗೆ ಮಾತ್ರ ತುಂಬಾ ರುಚಿಯಾಗಿರುತ್ತೆ. ಅದರಲ್ಲಿ ಅಂಜೂರ್ ಅಂತೂ ಇನ್ನೂ ಅಷ್ಟು ಹೆಚ್ಚು ರುಚಿ. ಅಂಜೂರ್ ವರ್ಷದ ಎಲ್ಲಾ ಸಮಯದಲ್ಲೂ ಲಭ್ಯವಾಗ್ತಾ ಇದ್ರೆ ಹಸಿ ಅಂಜೂರ್ ಹಣ್ಣು ಕೇವಲ ಬೇಸಿಗೆ ಕಾಲದಲ್ಲಿ ಮಾತ್ರ ಸಿಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಅಂಜೂರನ್ನ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲೂ ಜನರು ಇಷ್ಟಪಟ್ಟು ಸೇವನೆ ಮಾಡ್ತಾ ಇದ್ದಾರೆ. ಈ ಹಣ್ಣಿನ ರುಚಿಯೇ ಅಷ್ಟೊಂದು ಅತ್ಯದ್ಭುತವಾಗಿರುತ್ತೆ. ಈ ಹಣ್ಣಿನ ಬೀಜಗಳು ಸಹ ಈ ರುಚಿಗೆ ಕೊಡುಗೆಯನ್ನು ನೀಡುತ್ತವೆ ಅಂದ್ರೆ ಸುಳ್ಳಲ್ಲ. ಆದ್ರೆ ಇಲ್ಲಿ ನಾವು ಹೇಳ ಹೊರಟಿರುವ ಇಂಥ ಅಂಜೂರ್ ಹಣ್ಣಿನ ಉಪಯೋಗಗಳು ಈ ರೀತಿಯಾಗಿವೆ. ಕೊಲೆಸ್ಟ್ರಾಲ್ ಕಡಿಮೆ ಮಾಡುವಲ್ಲಿ ಅತ್ಯುತ್ತಮವಾದದ್ದು ಅಂಜೂರ್. ಜೀರ್ಣಕ್ರಿಯೆಯನ್ನ ವೃದ್ಧಿ ಮಾಡುತ್ತೆ. ಅಂಜೂರದ ಅತಿ ಮುಖ್ಯ ಉಪಯೋಗಗಳಲ್ಲಿ ಒಂದು ಅಂದ್ರೆ ಇದು ಅನಾರೋಗ್ಯಕರ ಕೊಲೆಸ್ಟ್ರಾಲ್ ಪ್ರಮಾಣವನ್ನ ಕಡಿಮೆ ಮಾಡುತ್ತೆ. ಅಂಜೂರದಲ್ಲಿ ಪೆಕ್ಟಿನ್ ಎಂಬ ಕರಗಬಲ್ಲ ಫೈಬರ್ ಇದ್ದು ಈ ಫೈಬರ್ ನಮ್ಮ ಜೀರ್ಣಾಂಗ ವ್ಯವಸ್ಥೆಯ ಮೂಲಕ ಹಾದು ಹೋಗುವಾಗ ತನ್ನ ಜೊತೆಗೆ ನಮ್ಮ ದೇಹದಲ್ಲಿರುವ ಅನಾರೋಗ್ಯಕರ ಕೊಲೆಸ್ಟ್ರಾಲ್ ಅನ್ನ ಕೂಡ ಎಳೆದುಕೊಂಡು ಹೋಗಿ ನಮ್ಮ ವಿಸರ್ಜನೆಯ ಅಂಗಗಳ ಮೂಲಕ ಅದನ್ನ ಹೊರಹಾಕುತ್ತದೆ. ಇನ್ನೆರಡನೇದು ಡಯಾಬಿಟಿಸ್. ಹೌದ್ರಿ, ಮಧುಮೇಹ ಪೀಡಿತರಿಗೆ ಇದು ಒಳ್ಳೆಯದು. ಅಂಜೂರ್ ಎಳೆಗಳಿಗೆ ದೇಹದಲ್ಲಿನ ಇನ್ಸುಲಿನ್ ಕಡಿಮೆ ಮಾಡುವ ಪ್ರಮಾಣ ಶಕ್ತಿ ಇರುತ್ತೆ. ಅಷ್ಟೇ ಅಲ್ಲದೆ ಅಮೆರಿಕನ್ ಡಯಾಬಿಟಿಸ್ ಅಸೋಸಿಯೇಷನ್ ಅವರು ಮಧುಮೇಹಿಗಳಿಗೆ ಅಂಜೂರ್ ತಿನ್ನುವಂತೆ ಶಿಫಾರಸು ಮಾಡ್ತಾರೆ. ಯಾಕಂದ್ರೆ ಅಂಜೂರ್ ಹೈ ಫೈಬರ್ ಆಹಾರವಾಗಿದ್ದು ಡಯಾಬಿಟಿಸ್ ಅನ್ನು ನಿಯಂತ್ರಣದಲ್ಲಿ ಇಡುತ್ತದೆ. ಇವೆಲ್ಲವುಗಳ ಜೊತೆಗೆ ಅಂಜೂರದಲ್ಲಿ ಪೊಟ್ಯಾಸಿಯಂ ಜಾಸ್ತಿ ಇದ್ದು ಇದು ನಿಮ್ಮ ರಕ್ತದಲ್ಲಿನ ಸಕ್ಕರೆಯನ್ನ ಕಡಿಮೆ ಮಾಡುತ್ತೆ. ಇನ್ನು ಮೂರನೇದು ಪರಿಧಮನಿ. ಹೌದು, ಕರುನರಿ ಹೃದಯ ರೋಗ ನಿವಾರಿಸುವಲ್ಲಿ ಇದು ಸಹಾಯ ಮಾಡುತ್ತೆ. ಹೃದಯ ರೋಗಗಳಲ್ಲಿ ಬಹಳಷ್ಟು ವಿಧಿಗಳಿದ್ದು ಅವುಗಳಲ್ಲಿ ಕೆಲವೊಂದನ್ನ ತಪ್ಪಿಸಲು ನಮ್ಮ ಕೈಯಲ್ಲಿ ಸಾಧ್ಯ ಆಗೋದಿಲ್ಲ. ಅಂತ ರೋಗಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವುದೇ ಈ ಕರುನರಿ ಹೃದ್ರೋಗ. ಒಂದು ಕುತೂಹಲಕಾರಿ ಅಂಶ ಏನಪ್ಪಾ ಅಂದ್ರೆ, ಒಣಗಿಸಿದ ಅಂಜೂರದಿಂದ ನಮಗೆ ಸಿಗುವ ಒಮೆಗಾ 3, ಒಮೆಗಾ 6 ಫೆನೋಲ್ ಇವೆಲ್ಲವೂ ಕರುನರಿ ಹೃದ್ರೋಗ ಉಂಟಾಗುವುದನ್ನ ತಪ್ಪಿಸುತ್ತವೆ. ನಾಲ್ಕನೇದು ಮೂಳೆಗಳ ಆರೋಗ್ಯಕ್ಕೆ ಮೂಳೆಗಳ ಪೋಷಣೆ ಮಾಡುವ ವಿಟಮಿನ್ಸ್ ಮತ್ತು ಮಿನರಲ್ಸ್, ಮುಖ್ಯವಾಗಿ ಕ್ಯಾಲ್ಸಿಯಂ ಸಿಕ್ಕರೆ ಮೂಳೆಗಳು ಗಟ್ಟಿಯಾಗುತ್ತವೆ. ಅದೃಷ್ಟವಶಾತ್ ಅಂಜೂರದಲ್ಲಿ ಅಪಾರ ಪ್ರಮಾಣವಾದ ಕ್ಯಾಲ್ಸಿಯಂ ಇದೆ. ಇದು ಮೂಳೆಗಳ ಬೆಳವಣಿಗೆಗೆ ಪೂರಕವಾಗಿದೆ. ಇನ್ನು ಮುಖ್ಯವಾಗಿ ಮಲಬದ್ಧತೆಯನ್ನ ಇದು ನಿವಾರಿಸುತ್ತೆ. ಮೊದಲೇ ಹೇಳಿದಂತೆ ಅಂಜೂರದಲ್ಲಿ ಬಹಳಷ್ಟು ಫೈಬರ್ ಅಂಶ ಇದೆ. 3 ಅಂಜೂರ ಹಣ್ಣುಗಳಲ್ಲಿ ಸುಮಾರು 5 ಗ್ರಾಂ ಅಷ್ಟು ಉಪಯುಕ್ತವಾಗುವ ಫೈಬರ್ ಇರುತ್ತೆ. ಇದು ಕರಳಿನ ಚಾಲನೆಯನ್ನ ವೃದ್ಧಿಸಿ ಜೀರ್ಣಕ್ರಿಯೆಯನ್ನ ಸುಲಭವಾಗಿ ಮಾಡುತ್ತೆ. ಜೀರ್ಣ ವ್ಯವಸ್ಥೆಯ ಯಾವುದೇ ತೊಂದರೆ ಇದ್ರೂ ಕೂಡ ನೀವು ಅಂಜೂರನ್ನ ಸೇವಿಸಿದ್ರೆ, ನಿಮಗೆ ಮಲಬದ್ಧತೆ ತೊಂದರೆ ಇದ್ರೆ 2-3 ಒಣ ಅಂಜೂರನ್ನ ನೀರಿನಲ್ಲಿ ನೆನೆ ಇಟ್ಕೊಂಡು ತಿನ್ರಿ, ಒಳ್ಳೇದಾಗುತ್ತೆ. ನಂತರ ಅವುಗಳನ್ನ 1 ಚಮಚ ಜೇನುತುಪ್ಪದೊಂದಿಗೆ ಸೇವಿಸಿದ್ರು ಕೂಡ ಉತ್ತಮ. ಇನ್ನು ತೂಕ ಇಳಿಯುವಲ್ಲಿ ಕೂಡ ಇದು ಅತ್ಯುತ್ತಮವಾಗಿ ಉಪಯೋಗ ಆಗುತ್ತೆ. ಇಲ್ಲಿ ಕೂಡ ಅಂಜೂರದಲ್ಲಿರುವ ಫೈಬರ್ ಬೇಡದಿರುವ ಕೊಬ್ಬನ್ನ ತೆಗೆದು ಹಾಕಲು ಸಹಾಯ ಮಾಡುವ ಕಾರಣ ವೈದ್ಯರು ಸ್ಥೂಲಕಾಯ ಇರುವವರೆಗೆ ಇದನ್ನ ತಿನ್ನಲು ಹೇಳ್ತಾರೆ. ಆದ್ರೆ ಅಂಜೂರದಲ್ಲಿ ಬಹಳಷ್ಟು ಕ್ಯಾಲರಿಗಳು ಇರುವುದರ ಕಾರಣ ಇದನ್ನ ಕಡಿಮೆ ಪ್ರಮಾಣದಲ್ಲಿ ಸೇವಿಸಬೇಕು. ಇನ್ನು ಯಾವುದೇ ಆಗ್ಲಿ ಇತಿಮಿತಿಯಲ್ಲಿ ತಿಂದ್ರೆ ಒಳ್ಳೇದು ಸ್ನೇಹಿತರೆ. ಒಳ್ಳೇದಂತ ಅತಿಯಾಗಿ ತಿಂದ್ರೆ ಅದು ಅನರ್ಥಕ್ಕೆ ಕಾರಣವಾಗುತ್ತೆ. ಇನ್ನು ಯಾವುದೇ ಮನೆ ಮದ್ದನ್ನ ಉಪಯೋಗಿಸಿಕಂತ ಮುಂಚೆ ನಿಮ್ಮ ವೈದ್ಯರ ಸಲಹೆಯನ್ನ ತೆಗೆದುಕೊಳ್ಳೋದು ಮರಿಬಾರ್ದು. ಹಾಗೆ ನಿಮ್ಮ ಶರೀರದ ತತ್ವವನ್ನ ನೀವು ತಿಳಿದುಕೊಂಡಿರಬೇಕು ಅಲ್ವೇ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.